ರೈತರ ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುವ ಸಲುವಾಗಿ ತಿಪ್ಪಟೂರಿನಲ್ಲಿ ಶೀಘ್ರವೇ ನ್ಯಾಯಪೀಠ ತೆರೆಯುವುದಾಗಿ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ತಿಳಿಸಿದರು. ನಗರದ ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೊಬ್ಬರಿ ಕಲ್ಪತರುನಾಡಿನ ರೈತರ ಜೀವನಾಧಾರವಾಗಿದ್ದು ತಿಪಟೂರು ಎಪಿಎಂಸಿ ಆವರಣದಲ್ಲಿ ಶೀಘ್ರವಾಗಿ ನ್ಯಾಪೆಡ್ ಕೇಂದ್ರ ಪ್ರಾರಂಭಿಸಲಾಗುವುದು. ಕೊಬ್ಬರಿ ಬೆಲೆ ಇಳಿಕೆಯಿಂದ ಕಂಗಾಲಾಗಿರುವ ರೈತರಿಗೆ ಪ್ರೋತ್ಸಾಹಧನ ನೀಡಲು ಮುಖ್ಯಮಂತ್ರಿಗಳು ಹಾಗೂ ಸಹಕಾರಿ ಸಚಿವರೊಂದಿಗೆ ಮಾತುಕತೆ ನಡೆಸಲಾಗಿದ್ದು ರಾಜ್ಯ ಸರ್ಕಾರವೂ ಸಹ ನೆರವು ನೀಡಲಿದ್ದು ರೈತರು ಕಂಗಾಲಾಗುವ ಅಗತ್ಯವಿಲ್ಲ. ರೈತರು ಅನಗತ್ಯ ಗೊಂದಲಗಳಿಂದ ಕೊಬ್ಬರಿ ಮಾರಾಟ ಮಾಡದೆ ನ್ಯಾಪೆಡ್ ಕೇಂದ್ರ ಆರಂಭವಾಗುವವರೆಗೆ ಕೊಬ್ಬರಿ ದಾಸ್ತಾನು ಇಟ್ಟುಕೊಳ್ಳಬೇಕು ಎಂದು ತಿಳಿಸಿದರು. ಕಳೆದ ಹಲವಾರು ವರ್ಷಗಳಿಂದ ಕೊಬ್ಬರಿ ಬೆಲೆ 15,000 ದ ಸುತ್ತಮುತ್ತ ಇದ್ದಿದ್ದರಿಂದ ರೈತರ ನೆಮ್ಮದಿಯ ಬೆಲೆ ಸಿಕ್ಕಿತ್ತು. ಕಳೆದ 3 ತಿಂಗಳಿಂದ ಸತತವಾಗಿ ಕೊಬ್ಬರಿ ಬೆಲೆ ಕುಸಿತಕ್ಕೊಳಗಾಗಿ ನೆಫೆಡ್ ಬೆಂಬಲ ಬೆಲೆಗಿಂತ ಕಡಿಮೆ ಆಗಿರುವಂತ ನಮ್ಮೆಲ್ಲರಿಗೂ ಗೊತ್ತಿದೆ. ರೈತರು ಯಾರು ಕಂಗಾಗಬೇಕಾದಿಲ್ಲ. ಸದ್ಯದಲ್ಲೇ ನೆಫೆಡ್ ಮಾರ್ಕೆಟ್ ಎಂಟರ್ ಆಗುತ್ತೆ. ಇಮಿಡಿಯೇಟ್ ಆಗಿ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿರುವಂತ ಬೆಂಬಲ ಬೆಲೆಗೆ 11,750 ರೂಪಾಯಿಗೆ ಸರ್ಕಾರ ಕೊಂಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಇದ ಗಾಬರಿಡಿ ಯಾವುದೇ ರೈತರು ಕೊಬ್ಬರಿಯನ್ನು ಮಾರ್ಕೋಬೇಕಾದ ಅವಶ್ಯಕತೆ ಇಲ್ಲ. ಎರಡನೇದಾಗಿ ಮಳೆ ಅವಾಂತರಕ್ಕೆ ಕೊಬ್ಬರಿಯ ಕ್ವಾಲಿಟಿ ಹಾಳಾಗಿ ಅದು ಸಹಿತ ರೈತರಿಗೆ ತೊಂದರೆ ಆಗಿದೆ. ಅದನ್ನು ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಬಸವರಾಜ ಬೊಮ್ಮಾಯಿಯವ್ರ ಜೊತೆ ಮಾತಾಡಿದ್ದೀನಿ. ಅವರು ಆಫೀಸರ್ಸ್ ಕರೆಸ್ಕೊಂಡು ಅದನ್ನು ಮಾತಾಡೋಣ ಅಂತ ಅಂದೇ ಆಗ ಮುಂದಿನ ದಿನಗಳಲ್ಲೂ ಆ ಪ್ರಯತ್ನವನ್ನು ಸಹಿತ ನಾನು ಮಾಡ್ತೀನಿ. ಸರ್ಕಾರದಿಂದ ಎಷ್ಟು ಬೆಂಬಲ ಬೆಲೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮ ನಿರೀಕ್ಷೆ? ಅದನ್ನು ಆಫೀಸರ್ಸ್ ಜೊತೆ ಕೂತು ಮಾತಾಡಿ ಆಮೇಲೆ ಸಿ ಎಂ ಅಂತ ಅಂತ ನಿರ್ಣಯ ಅದರ ಮೇಲೆ ಅವಲಂಬಿತ. 750 ರೂಪಾಯಿ ಜಾಸ್ತಿ ಮಾಡಿದ್ರೆ ಸಾಕಾ ಸರ್? 11,000 ಆಯಿತು. ಬರೀ 750 ರೂಪಾಯಿ ಆ್ಯಕ್ಚುಲಿ ಏನು? ಹಿಂದೆ BJP ಬರೋದಕ್ಕಿಂತ ಮುಂಚೆ ಬೆಂಬಲ ಬೆಲೆ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಸುಗುಣೇಂದ್ರ ಪಾಟೀಲ್ ಉಪಸ್ಥಿತರಿದ್ದರು.